ಸಾಯಿಬಾಬನ ಕಣ್ಣಲ್ಲಿ ನೀರು ಬರಲಿ. ಸಾಯಿಬಾಬನ ಪಾದ ಕಮಲದಲ್ಲಿ ನೀರು ಕಾಣಿಸ್ತದೆ. మీకు ఎట్లా తెలిసింది ఫస్ట్ నీళ్ళు వస్తాను ఎట్లా పెట్టిండే సార్ పడింది అనుకోండి పూజ కడిగి పెట్టిన ನಮಸ್ಕಾರ. ಮನುಷ್ಯ ನಂಬಿಕೆಯ ಒಳಗಡೆ ತನ್ನ ಜೀವನವನ್ನು ಬದುಕನ್ನು ಕಟ್ಟಿಕೊಳ್ತಾ ಹೋಗ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ನಂಬಿಕೆ ಬೇಕೇ ಬೇಕು. ಆದರೆ ನಾವು ಹೇಳ್ತಾರೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ. ಈಗ ಆಷಾಢ ಮಾಸ ಬಂದ ತಕ್ಷಣ ನಮಗೆ ನೆನಪಾಗೋದು ಶಿರಡಿ ಸಾಯಿಬಾಬನ ಬಗ್ಗೆ. ಸ್ನೇಹಿತರೆ, ಕ್ಷಮೆ ಇರಲಿ, ಶಿರಡಿ ಸಾಯಿಬಾಬನ ಬಗ್ಗೆ ನಿಮಗೆಷ್ಟು ನಂಬಿಕೆ ಇದೆಯೋ ಅದರ 100% ನಂಬಿಕೆ ನನಗೂ ಇದೆ, ನಮಗೂ ಇದೆ. ನಂಬಿಕೆಯನ್ನು ಇಲ್ಲಿ ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಅವರವರ ಧರ್ಮ, ಅವರವರ ನಂಬಿಕೆ, ಅವರವರ ಭಾವನೆಗಳಿಗೆ ಬಿಟ್ಟಂಥ ವಿಷಯ. ಆದರೆ ಈ ಆಷಾಢ ಮಾಸ ಬಂದ ತಕ್ಷಣ ಸಾಯಿಬಾಬನ ಬಗ್ಗೆ, ಶಿರಡಿ ಸಾಯಿಬಾಬನ ಬಗ್ಗೆ ಒಂದಲ್ಲ ಒಂದು ದಂತಕಥೆಗಳು, ಅಲ್ಲಲ್ಲೇ ಮೌಢ್ಯತೆಯ ಪ್ರಯೋಗಗಳು ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಹೋಗ್ತವೆ. ಸಾಯಿಬಾಬನ ಶಕ್ತಿಯಿಂದ ಒಂದು ಚಪಾತಿ 4 ಚಪಾತಿ ಆಯಿತು. ಒಂದು ರೊಟ್ಟಿ ಇದಕ್ಕಿದ್ದಂಗೆ ಬೆಳಕರಿಯೋಚ್ಗೆ 4 ರೊಟ್ಟಿ ಆಯಿತು. ಸಾಯಿಬಾಬನ ಕಣ್ಣಲ್ಲಿ ನೀರು ಬಂತು. ಸಾಯಿಬಾಬನ ಪಾದ ಕಮಲದಲ್ಲಿ ನೀರು ಕಾಣಿಸ್ಕೊಂಡು ಸಾಯಿಬಾಬಾ ಹಾಲು ಕೊಡೋದು ಅಂತ ಹೇಳಿ ಏನೆಲ್ಲ ಪುಕಾರಗಳು, ಮೌಢ್ಯತೆಯ ಈ ವಿಡಿಯೋಗಳು ಅಲ್ಲಲ್ಲಿ ಹರಿದಾಡ್ತಾ ಇದೆ. ಈ ಸಾಮಾಜಿಕ ಜಾಲತಾಣ ಬಂದಮೇಲೆ ಇನ್ನೂ ಹೆಚ್ಚಿಗೆ ಆಗಿದೆ ಈ ಥರದ ಹರಿದಾಡುವಂಥದ್ದು. ಹಾಗಾದರೆ ಸಾಯಿಬಾಬಾ ಹಾಲು ಕುಡಿಲಿಕ್ಕೆ ಸಾಧ್ಯ ಆಗುತ್ತಾ? ಏನಾದರೂ ಸಾಯಿಬಾಬಾ ಅಥವಾ ನಮ್ಮ ಗಣೇಶ ದೇವರು ಹಾಲು ಕುಡಿದಿದ್ದೇ ಆಗಿದ್ದರೆ ನಾವು ನಮ್ಮ ಮಕ್ಕಳಿಗೆ ಹಾಲನ್ನು ಎಲ್ಲಿ ತರಬೇಕಾಗಿತ್ತು? ಇಲ್ಲ, ಆಂಧ್ರ ಪ್ರದೇಶದ ಒಂದು ಹಳ್ಳಿಯ ಮನೆಯೊಂದರಲ್ಲಿ ಇದಕ್ಕಿದ್ದಾಗೆ ಸಾಯಿಬಾಬನ ಪಾದದಲ್ಲಿ ನೀರು ಬಂದಿದೆ ಅಂತ ಹೇಳಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತು. ಅದಕ್ಕೆ ನಾವು, ನನಗೂ ಕೂಡ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ, ಸರ್ ನಾನು ಜ್ಯೋತಿಷಿ, ನಾನು ಪ್ರೊಫೆಸರ್ ಇದ್ದೀನಿ, ಸಂಸ್ಕೃತ ವಿದ್ವಾನ್ ಇದ್ದೀನಿ, ಆದರೂ ಕೂಡ ಅವರಿಗೆ ಒಂದಿಷ್ಟು ತಿಳುವಳಿಕೆ ಬೇಕಾಗಿದೆ ಅಂತ ಹೇಳಿ ಅವ್ರ ಮಾತನ್ನು ನಿಮ್ಗೆ ಹಾಕಿದ್ದೀನಿ. ಅವ್ರು ಮಾತಾಡಿ ಮತ್ತು ವಿಡಿಯೋನು ಕೂಡ ನನಗೆ ಕಳಿಸಿದ್ದಾರೆ. ಅವ್ರು ಮಾತಾಡಿದ್ದು ನಿಮ್ಗೆ ಹಾಕಿದ್ದೀನಿ, ವಿಡಿಯೋನು ಕೂಡ ನಿಮ್ಗೆ ಹಾಕಿದ್ದೀನಿ. ಹಾಗಾದರೆ ಸಾಯಿಬಾಬನ ಪಾದದಲ್ಲಿ ನೀರು ಬರಲಿಕ್ಕೆ ಸಾಧ್ಯ ಆಗುತ್ತಾ? ನೋಡೋಣ ಏನು ಮಾಡ್ತಾರೆ. ನಮ್ಮ ಭಕ್ತಿಯ ಪರಾಕಾಷ್ಠೆ ಇದೆಯಲ್ಲ, ನಾವಲ್ಲಿ ನೀರನ್ನು ಅಥವಾ ಹಾಲನ್ನು ಹಿಂಗೆ ಕುಡಿಸ್ತಾ ಹೋಗ್ತೀವಿ. ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಇದರೊಳಗಡೆ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಇಲ್ಲಿ ಇಟ್ಕೊಂಡಾಗ ಬಾಯಿಗೆ ನಾವೇನೂ ಮಾಡಿಲ್ಲ. ಸುಮ್ಮನೆ ಇಟ್ಕೊಂಡಿದ್ದೀನಿ ನೋಡಿ, ಬಗ್ಸಿಲ್ಲ. ಇದು ತುಂಬ ನೀರು ತಗೊಂಡ್ರೆ ನಾವು ನೋಡಿ ತುಂಬ ತಗೊಂಡಿದ್ದೀವಿ, ಸುಮ್ಮನೆ ಇಲ್ಲಿಟ್ಟಿದ್ದೀವಿ. ಈ ಪಾದದ ಒಳಗಡೆ ಇಲ್ಲಿಂದ ನೀರು ಇಲ್ಲಿ ಬಂದಿರುತ್ತೆ. ಅವ್ರು ಅಂದ್ಕೊಳ್ತಾರೆ ಸಾಯಿಬಾಬನ ಪಾದ ಕಮಲದಲ್ಲಿ ನೀರಿದೆ ಅಂತ. ಸ್ನೇಹಿತರೆ, ನೀವು ಯೋಚನೆ ಮಾಡಿ, ನೀರು ಇದರೊಳಗಡೆನೇ ಬರುತ್ತೆ. ಅವರು ತೊಳಿತಾ ಇದ್ದಾಗ ಅಪ್ಪಿತಪ್ಪಿ ನೀರು ಕೆಳಗಡೆ ಹೋಗಿ ತಟ್ಟೆ ಒಳಗಡೆ ಶೇಖರಣೆ ಆಗಿರ್ಬೋದು.
ಆ ನೀರೇ ಸಾಯಿಬಾಬನ ಪಾದದಲ್ಲಿ ಬಂತು ನೀರು ಅಂತ ಹೇಳ್ತಾರೆ. ಇಲ್ಲ, ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ಅನೇಕ ಜನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಯಿಬಾಬಾ ಹಾಲು ಕುಡಿತಾರೆ ನೋಡಿ. ನಾನು ಹಾಗೆ ಇಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಹಾಲು ಕುಡಿಯುವ ವಿಧಾನ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹತ್ತಿರದಿಂದ ನೋಡಿದಾಗ ನೋಡಿ. ಸ್ನೇಹಿತರೆ ನೋಡಿದಿರಿ, ನಿಜವಾಗ್ಲೂ ಶಿರಡಿ ಸಾಯಿಬಾಬಾ ಹಾಲು ಕುಡಿಲಿಕ್ಕೆ ಸಾಧ್ಯ ಆಗುತ್ತಾ? ನಾನು ಮತ್ತೆ ಕ್ಷಮೆ ಕೇಳ್ತಾ ಇದ್ದೀನಿ, ಸಾಯಿಬಾಬನಿಗೆ ಮೇಲೆ ನಿಮಗೆಷ್ಟು ಭಕ್ತಿ ಇದೆಯೋ ಅದಕ್ಕೆ 100% ನನಗೆ ಭಕ್ತಿ ಇದೆ. ಆದರೆ ಇಲ್ಲೇ ನಾನು ವಿಜ್ಞಾನ ಹೇಳಲಿಕ್ಕೆ ಹೊರಟಿರೋದು, ಸಾಯಿಬಾಬಾ ಯಾವತ್ತೂ ಹಾಲು ಕುಡಿಲಿಕ್ಕೆ ಸಾಧ್ಯ ಆಗುತ್ತ. ಹಾಗಾದ್ರೆ ಇಲ್ಲೇನಾಗುತ್ತೆ ಅದನ್ನು ಒಬ್ಸರ್ವ್ ಮಾಡಬೇಕಾಗತ್ತೆ. ಇದು ಘನವಸ್ತು, ಇದು ಕೂಡ ಘನವಸ್ತು. ಎರಡೂ ಘನವಸ್ತುಗಳ ಹತ್ರ ನಾವು ದ್ರವ ವಸ್ತುವನ್ನು ತಂದಾಗ, ಘನವಸ್ತುಗಳ ಹತ್ರ ಇಡಿದಾಗ ನೋಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಇಲ್ಲಿ ಆಕರ್ಷಣ ಬಲ ಹೆಚ್ಚಾಗುತ್ತೆ. ಯಾವಾಗ ಆಕರ್ಷಣ ಬಲ ಹೆಚ್ಚಾಗುತ್ತೋ ಅವ್ಯವಸ್ ತನ್ನಷ್ಟಕ್ಕೆ ತಾನೇ ಎಳ್ಕೊಂಡಂಗಾಗುತ್ತೆ. ಸ್ವಲ್ಪ ಎಳ್ಕೊಂಡಕ್ಕೆ ತನ್ನ ಅಸ್ತಿತ್ವವನ್ನು ಭಾರ ಯಾವ ಕಡೆ ಇದೆ ಗುರುತ್ವಾಕರ್ಷಣ ಆ ಕಡೆಗೆ ನೀರು ಹರಿಯುತ್ತೆ ಅಥವಾ ಹಾಲು ಹರಿಯುತ್ತೆ. ಸಾಯಿಬಾಬಾ ನಿಜವಾಗ್ಲೂ ಹೊಟ್ಟೆ ಕುಡಿದಿದ್ದೇ ಆದರೆ ಹೊಟ್ಟೆ ಒಳಗಡೆಯಿಂದ ಹೋಗಿ ಮತ್ತೆ ಈಗ ಬರಬೇಕಾಗಿತ್ತು, ಹೊಟ್ಟೆ ಒಳಗಡೆಯಿಂದ ಬರಲ್ಲ. ನೋಡಿ, ಎರಡೂ ಘನ ವಸ್ತುಗಳ ನಡುವೆ ಒಂದು ದ್ರವ ವಸ್ತುವನ್ನು ತಂದಾಗ ಸಂಲಗ್ನತ್ವ ಅಂತ ಕರಿತೀವಿ, ಆಕರ್ಷಣ ಬಲ ಹೆಚ್ಚಾಗುತ್ತೆ. ಘನವಸ್ತುಗಳಲ್ಲಿ ಆಕರ್ಷಿಸುವ ಬಲ ಹೆಚ್ಚಾದಾಗ ಇವೆರಡೂ ಘನವಸ್ತುಗಳು ಅದರ ಮಧ್ಯೆ ಇರತಕ್ಕಂಥ ದ್ರವ ವಸ್ತು ಹಾಲಿದೆಯಲ್ಲ ಅದರ ಆಕರ್ಷಣ ಬಲವನ್ನು ಎಷ್ಟು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಿಂಗಿಡ್ಕೊಂಡಿದ್ದು ನಾವು ಅಷ್ಟೇ, ನೀವು ನೋಡಿ. ಇದು ಆಕರ್ಷಣೆಯ ಬಲದಿಂದ ಆಗುವಂಥ ಒಂದು ವಿಜ್ಞಾನದ ಕ್ರಿಯೆ ಹೊರತು ಶಿರಡಿ ಸಾಯಿಬಾಬನ ವಿಗ್ರಹ ಹಾಲು ಕುಡಿಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಹೇಗೆ ಬೇಕಾದ್ರೂ ಹತ್ತಿರದಿಂದ ಪರೀಕ್ಷೆ ಮಾಡಿ ನೋಡ್ಬೋದು. ಏಕ ಆಕರ್ಷಣ ಬಲದಿಂದ ಈ ಹಾಲು ಕುಡಿದ ಅನುಭವ ನಮಗಾಗುತ್ತೆ ವಿನಃ ಶಿರಡಿ ಸಾಯಿಬಾಬಾ ಹಾಲು ಕುಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಈ ರೀತಿ ಮೂಢನಂಬಿಕೆಗಳನ್ನು ಪ್ರಚಾರ ಮಾಡಿ ಶಿರಡಿ ಸಾಯಿಬಾಬನ ಭಕ್ತರ ಮೇಲೆ ಇರುವ ನಂಬಿಕೆ, ಅಗಾಧವಾದ ಏನು ನಂಬಿಕೆ ಇದೆ ಆ ನಂಬಿಕೆ ಹಾಗೇ ಇರಬೇಕು ವಿನಃ ಪ್ರಚಾರದ ಗೀಳು ಮತ್ತು ಮೌಢ್ಯತೆಯ ಪರಾಕಾಷ್ಠೆ ಒಳಗಡೆ ಹೋಗಿ ಇದರ ಅಸ್ತಿತ್ವವನ್ನು ನಾವು ಕಡಿಮೆ ಮಾಡೋದು ಬೇಡ. ನಂಬಿಕೆ ಇರಲಿ ಸ್ನೇಹಿತರೆ, ಮೂಢನಂಬಿಕೆ ಬೇಡ. ಇಂಥ ಅಪಪ್ರಚಾರಗಳಿಗೆ ಕಿವಿಯಾಗಬೇಡಿ ಅನ್ನೋದೇ ನನ್ನ ನಿವೇದನೆ, ನನ್ನ ಬೇಡಿಕೆ. ನಮಸ್ಕಾರ.